ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಭಾಗ ಎರಡರಲ್ಲಿ ಸಂಶ್ಲೇಷಿತ ಎಳೆಗಳ ವಿಧಗಳಾದಂತಹ ರೆಯಾನ್, ನೈಲಾನ್, ಪಾಲಿಸ್ಟರ್ ಹಾಗೂ ಅಕ್ರಿಲಿಕ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ರೆಯಾನ್ ಸಂಶ್ಲೇಷಿತ ಎಳೆಯಾಗಿದೆ. ರೇಷ್ಮೆ ಹುಳುಗಳಿಂದ ಪಡೆದ ರೇಷ್ಮೆ ಎಳೆಯನ್ನು ಮೊಟ್ಟ ಮೊದಲು ಚೀನಾದಲ್ಲಿ ಆವಿಷ್ಕರಿಸಲಾಯಿತು. ಆದರೆ ಈ ಆವಿಷ್ಕಾರವನ್ನು ಬಹಳಷ್ಟು ದಿನಗಳವರೆಗೆ ರಹಸ್ಯವಾಗಿ ಇಡಲಾಗಿತ್ತು. ರೇಷ್ಮೆ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ತುಂಬ ದುಬಾರಿ. ಆದರೆ ಇವುಗಳ ಸುಂದರವಾದ ವಿನ್ಯಾಸದಿಂದಾಗಿ ಇವು ಎಲ್ಲರ ಮನವನ್ನು ಸೆಳೆದಿವೆ. ರೇಷ್ಮೆ ದುಬಾರಿಯಾಗಿದ್ದರಿಂದ ಇದನ್ನು ಕೃತಕವಾಗಿ ತಯಾರಿಸುವಂತಹ ಪ್ರಯತ್ನವನ್ನು ವಿಜ್ಞಾನಿಗಳು ಮಾಡ್ತಾನೇ ಇದ್ದರು. 19ನೇ ಶತಮಾನದ ಕೊನೆಯಲ್ಲಿ ವಿಜ್ಞಾನಿಗಳು ರೇಷ್ಮೆಯಂತಹ ಗುಣಗಳನ್ನು ಹೊಂದಿದಂತಹ ಕೃತಕ ಎಳೆಗಳನ್ನು ತಯಾರಿಸುವಲ್ಲಿ ಯಶಸ್ವಿಯಾದರು. ಮರದ ತಿರುಳನ್ನು ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ಈ ರೀತಿಯ ಎಳೆಗಳನ್ನು ಪಡೆಯಲಾಯಿತು. ಈ ಎಳೆಯನ್ನು ರೆಯಾನ್ ಅಥವಾ ಕೃತಕ ರೇಷ್ಮೆ ಅಂತ ಕರೆಯಲಾಯಿತು. ರೆಯಾನನ್ನು ನೈಸರ್ಗಿಕ ಮೂಲವಾದ ಮರದ ತಿರುಳಿನಿಂದ ಪಡೆದರೂ ಕೂಡ ಇದೊಂದು ಮಾನವ ನಿರ್ಮಿತ ಎಳೆಯಾಗಿದೆ. ರೆಯಾನ್ನ ವಿಶೇಷತೆಗಳು: ಇದು ರೇಷ್ಮೆಗಿಂತ ಅಗ್ಗವಾಗಿದೆ. ಇದನ್ನು ರೇಷ್ಮೆ ಎಳೆಗಳಂತೆ ನೇಯ್ಗೆ ಮಾಡಬಹುದಾಗಿದೆ. ಇದಕ್ಕೆ ವೈವಿಧ್ಯಮಯ ಬಣ್ಣಗಳ ರಂಗನ್ನು ಕೂಡ ನೀಡಬಹುದಾಗಿದೆ. ರೆಯಾನ್ನ ಉಪಯೋಗಗಳು: ರೆಯಾನನ್ನು ಹತ್ತಿಯೊಂದಿಗೆ ಮಿಶ್ರಣ ಮಾಡಿ ಬೆಡ್ಶೀಟ್ಗಳನ್ನು ತಯಾರಿಸಲಿಕ್ಕೆ ಬಳಸಲಾಗುತ್ತೆ. ಅದೇ ರೀತಿ ರೆಯಾನನ್ನು ಉಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಾರ್ಪೆಟ್ಗಳನ್ನು ತಯಾರಿಸಲಿಕ್ಕೆ ಬಳಸಲಾಗುತ್ತದೆ. ನೈಲಾನ್: ಇದು ಮೊಟ್ಟ ಮೊದಲ ಸಂಪೂರ್ಣ ಸಂಶ್ಲೇಷಿತ ಎಳೆಯಾಗಿದೆ. 1931ರಲ್ಲಿ ಇದನ್ನು ಯಾವುದೇ ನೈಸರ್ಗಿಕ ಕಚ್ಚಾ ವಸ್ತು, ಅಂದರೆ ಸಸ್ಯ ಅಥವಾ ಪ್ರಾಣಿಜನ್ಯ ವಸ್ತುಗಳಿಂದ ಪಡೆದಂತಹ ಯಾವುದೇ ಕಚ್ಚಾ ವಸ್ತುವನ್ನು ಬಳಸದೆ ತಯಾರಿಸಲಾಯಿತು. ಹೀಗಾಗಿ ಇದು ಮೊಟ್ಟ ಮೊದಲ ಸಂಪೂರ್ಣ ಸಂಶ್ಲೇಷಿತ ಎಳೆಯಾಗಿದೆ. ಇದನ್ನು ಕಲ್ಲಿದ್ದಲು, ನೀರು ಮತ್ತು ಗಾಳಿಯಿಂದ ತಯಾರಿಸಲಾಯಿತು. ನೈಲಾನ್ನ ವಿಶೇಷತೆಗಳು: ನೈಲಾನ್ ಎಳೆಯು ಬಹಳಷ್ಟು ಗಟ್ಟಿಯಾಗಿದೆ ಹಾಗೂ ಇದು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಸ್ಥಿತಿಸ್ಥಾಪಕ ಗುಣ ಅಂದರೆ ನಾವು ಯಾವ ರೀತಿ ರಬ್ಬರ್ ಬ್ಯಾಂಡನ್ನು ಎಳೆದು ಬಿಟ್ಟಾಗ ಅದು ಮೊದಲಿನ ಸ್ಥಿತಿಗೆ ಬರುತ್ತದೆಯೋ ಅದೇ ರೀತಿ ನೈಲಾನ್ ಕೂಡ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ನೈಲಾನ್ ಹಗುರವಾಗಿದೆ. ಇದರಿಂದ ತಯಾರಿಸಲಾದಂತಹ ವಸ್ತುಗಳನ್ನು ತೊಳೆಯುವುದು ಕೂಡ ಸುಲಭ. ಅದರ ಜೊತೆಗೆ ಇದು ಹೊಳಪನ್ನು ಕೂಡ ಹೊಂದಿದೆ. ಹೀಗಾಗಿ ನೈಲಾನನ್ನು ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನೈಲಾನ್ನ ಉಪಯೋಗಗಳು: ನೈಲಾನನ್ನು ಕಾಲು ಚೀಲಗಳ ತಯಾರಿಕೆಯಲ್ಲಿ, ಟೆಂಟ್ಗಳ ತಯಾರಿಕೆ, ಹಗ್ಗ, ಹಲ್ಲುಜ್ಜುವ ಬ್ರಷ್, ಪರದೆ, ಪ್ಯಾರಾಚೂಟ್, ಬಂಡೆಗಳನ್ನು ಹತ್ತಲಿಕ್ಕೆ ಬಳಸುವಂತಹ ಹಗ್ಗ ಹಾಗೂ ಕಾರಿನ ಸೀಟ್ ಬೆಲ್ಟ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನೈಲಾನ್ ದಾರ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರೋದ್ರಿಂದ ಇದನ್ನು ಪ್ಯಾರಾಚೂಟ್ಗಳ ತಯಾರಿಕೆಯಲ್ಲಿ ಹಾಗೂ ಬಂಡೆಗಳನ್ನು ಹತ್ತಲಿಕ್ಕೆ ಬಳಸುವಂತಹ ಹಗ್ಗಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪಾಲಿಯೆಸ್ಟರ್: ಇದು ಕೂಡ ಒಂದು ಸಂಶ್ಲೇಷಿತ ಎಳೆಯಾಗಿದೆ. ಪಾಲಿಯೆಸ್ಟರ್ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಇವು ಗರಿಗರಿಯಾಗಿಯೇ ಇರುತ್ತವೆ ಹಾಗೂ ಇವುಗಳನ್ನು ತೊಳೆಯುವುದು ಕೂಡ ಸುಲಭ. ಆದ್ದರಿಂದ ಪಾಲಿಯೆಸ್ಟರನ್ನು ಉಡುಪುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಟೆರಿಲಿನ್ ಪಾಲಿಸ್ಟರ್ಗೆ ಒಂದು ಉದಾಹರಣೆಯಾಗಿದೆ. ಇದು ಅತ್ಯಂತ ಜನಪ್ರಿಯ ಪಾಲಿಸ್ಟರ್ ಆಗಿದೆ. ಇದರಿಂದ ತುಂಬ ಸೂಕ್ಷ್ಮವಾದ ಎಳೆಗಳನ್ನು ತಯಾರಿಸಬಹುದಾಗಿದೆ ಹಾಗೂ ಇದನ್ನು ಇತರೆ ಯಾವುದೇ ನೂಲುಗಳಂತೆ ನೇಯ್ಗೆಯನ್ನು ಕೂಡ ಮಾಡಬಹುದಾಗಿದೆ. ಹೀಗಾಗಿ ಇದನ್ನು ಕೂಡ ಉಡುಪುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪಾಲಿಇಥೈಲಿನ್ ಟೆರಿಪ್ತಾಲೇಟ್ ಸಾಮಾನ್ಯವಾಗಿ ಪೆಟ್ ಅಂತ ಕರೆಯಲಾಗುತ್ತೆ. ಇದು ಕೂಡ ಪಾಲಿಯೆಸ್ಟರ್ನ ಒಂದು ರೂಪವಾಗಿದೆ. ಇದನ್ನು ಬಾಟಲ್ಗಳ ತಯಾರಿಕೆಯಲ್ಲಿ ಹಾಗೂ ಅಡುಗೆ ಮನೆಯಲ್ಲಿ ಬಳಸುವಂತಹ ಕಂಟೈನರ್ಗಳ ತಯಾರಿಕೆಯಲ್ಲಿ, ವೈರ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನಾವು ಚಳಿಗಾಲದಲ್ಲಿ ಸ್ವೆಟರ್, ಶಾಲು ಹಾಗೂ ರಗ್ಗುಗಳನ್ನು ಬಳಸುತ್ತೇವೆ. ಇವು ಉಣ್ಣೆಯನ್ನು ಹೋಲುತ್ತವೆಯಾದರೂ ಇವುಗಳಲ್ಲಿ ಬಹಳಷ್ಟನ್ನು ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿರುವುದಿಲ್ಲ.
ಇವುಗಳನ್ನು ಅಕ್ರಿಲಿಕ್ ಅಂತ ಕರೆಯಲ್ಪಡುವಂತಹ ಮತ್ತೊಂದು ಪ್ರಕಾರದ ಸಂಶ್ಲೇಷಿತ ಎಳೆ ಅಥವಾ ಮಾನವ ನಿರ್ಮಿತ ಎಳೆಯಿಂದ ತಯಾರಿಸಲಾಗುತ್ತದೆ. ಅಕ್ರಿಲಿಕ್ನಿಂದ ತಯಾರಿಸಿದಂತಹ ಎಳೆಗಳು ವಿವಿಧ ಬಣ್ಣಗಳಲ್ಲಿ ದೊರೆಯುತ್ತವೆ ಹಾಗೂ ಅಕ್ರಿಲಿಕ್ನಿಂದ ತಯಾರಿಸಿದ ಬಟ್ಟೆಗಳು ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳಿಗಿಂತ ಸಾಪೇಕ್ಷವಾಗಿ ಅಗ್ಗವಾಗಿರುತ್ತವೆ ಹಾಗೂ ಇವು ದೀರ್ಘಕಾಲ ಬಾಳಿಕೆ ಬರುತ್ತವೆ. ಸಂಶ್ಲೇಷಿತ ಎಳೆಗಳು ದೀರ್ಘಕಾಲ ಬಾಳಿಕೆ ಬರೋದ್ರಿಂದ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಅವು ದೊರೆಯುವುದರಿಂದ ನೈಸರ್ಗಿಕ ಎಳೆಗಳಿಗಿಂತ ಕೃತಕ ಎಳೆಗಳು ಅಥವಾ ಸಂಶ್ಲೇಷಿತ ಎಳೆಗಳು ಹೆಚ್ಚು ಜನಪ್ರಿಯವಾಗಿವೆ.